ಈಗಲ್ಟನ್ ನಲ್ಲಿದ್ದ ಶಾಸಕ ಆನಂದ್ ಸಿಂಗ್ ಮೇಲೆ ನಡೆದಿದೆ ಎನ್ನಲಾದ ಹಲ್ಲೆ ಹಿನ್ನೆಲೆಯಲ್ಲಿ ಕಂಪ್ಲಿ ಕ್ಷೇತ್ರದ ಶಾಸಕ ಜೆಎನ್ ಗಣೇಶ್ಗೆ ಬಂಧನದ ಭೀತಿ ಎದುರಾಗಿದ್ದು ಬಿಡದಿ ಪೊಲೀಸರು ಕೊಲೆ ಯತ್ನದ ಅಡಿಯಲ್ಲಿ ಕೇಸ್ ದಾಖಲಾಗುತ್ತಿದ್ದಂತೆ ಆರೋಪಿ ಗಣೇಶ್ ಕಣ್ಮರೆಯಾಗಿದ್ದಾರೆ ಮೂರ್ನೂರ ಏಳು ಅಡಿ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸರು ಸಹಕಾರದೊಂದಿಗೆ ಶಾಸಕ ಆನಂದ್ ಸಿಂಗ್ ಅವರಿಂದಲೇ ಹೇಳಿಕೆ ಪಡೆದು ಬಿಡದಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆನಂದ್ ಸಿಂಗ್ ಅವರೇ ಹೇಳಿಕೆ ನೀಡಿದ್ದು ಈಗಲ್ಟನ್ ನಲ್ಲಿ ಪಕ್ಷದ ಎಲ್ಲಾ ಮುಖಂಡರು ಶಾಸಕರು ಲೋಕಸಭಾ ಚುನಾವಣೆ ತಯಾರಿ ಹಾಗೂ ಪಕ್ಷ ಸಂಘಟನೆ ಕುರಿತು ಮಧ್ಯ ವರೆಗೂ ಚರ್ಚೆ ನಡೆಸುತ್ತಿದ್ದೆವು ಸಚಿವ ತುಕಾರಾಂ ಶಾಸಕರಾದ ರಘುಮೂರ್ತಿ ತನ್ವೀರ್ ಸೇಠ್ ರಾಮಪ್ಪ ಹಾಗೂ ಇತರರು ನಮ್ಮ ರೂಂನ ಕಡೆಗೆ ಹೊರಡುತ್ತಿದ್ದೆವು ಆ ವೇಳೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಏಕಾಏಕಿ ನನ್ನ ಮೇಲೆ ಹಲ್ಲೆ ನಡೆಸಿದ್ರು ಪಕ್ಷದಲ್ಲಿ ನನ್ನ ಬಗ್ಗೆ ದೂರು ನೀಡುತ್ತೀಯಾ ಮುಖಂಡರನ್ನ ನನ್ನ ವಿರುದ್ಧ ಎತ್ತಿ ಕಟ್ಟುತ್ತೀಯಾ ಎಂದು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದರು ನನ್ನ ಮುಖಕ್ಕೆ ಗುದ್ದಿ ತಲೆಯನ್ನ ಗೋಡೆಗೆ ಗುದ್ದಿಸಿದರು ಎಲ್ಲಿ ನನ್ನ ಬಂದೂಕು ಇವನನ್ನು ಇಲ್ಲಿಯೇ ಮುಗಿಸುತ್ತೇನೆ ಇವ ನನ್ನನ್ನು ರಾಜಕೀಯವಾಗಿ ಮುಗಿಸುತ್ತಿದ್ದಾನೆ ಇವನ ಪ್ರಾಣ ತೆಗೆದು ಇವನ ಜೀವನವನ್ನೇ ನಾನು ಮುಗಿಸುತ್ತೇನೆ ಎಂದು ಬಂದೂಕು ಸಿಗದಿದ್ದಾಗ ನನ್ನ ಎದೆಯ ಭಾಗ ಕಿಬ್ಬೊಟ್ಟೆಗೆ ಕಾಲಿನಿಂದ ಒದ್ದು ಹಲ್ಲೆ ಮಾಡಿದ್ದಾರೆ ಇದಲ್ಲದೆ ನಾನು ಸಮಾಧಾನದಿಂದ ಮಾತಾಡುವಾಗ ರೆಸಾರ್ಟ್ ನಲ್ಲಿ ಹೂಕುಂಡವನ್ನ ನನ್ನ ತಲೆ ಮೇಲೆ ಎಸೆದರು ಇದರಿಂದ ನಾನು ಪ್ರಜ್ಞೆ ಕಳೆದುಕೊಂಡೆ ಎಂದು ದೂರಿನಲ್ಲಿ ವಿವರಿಸಿದ್ದಾರೆ ದೂರಿನ ಆಧಾರದ ಮೇಲೆ ಶಾಸಕ ಜಯನ್ ಗಣೇಶ್ ವಿರುದ್ಧ ಬಿಡದಿ ಪೊಲೀಸರು ದೂರು ದಾಖಲಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ